ಮನೆ ಮಂದಿಯೆಲ್ಲ ಪ್ರತಿದಿನ ಜಿನಿ ಮೊಳಕೆ ಕಟ್ಟಿದ ಕಾಳಿನ ಪೌಡರ್ ಆಹಾರ ಸೇವಿಸಿ ಡಬಲ್ ಎನರ್ಜಿ ಪಡೆಯಿರಿ ಯಾಕಂದ್ರೆ ಮೊಳಕೆ ಕಟ್ಟಿದ ಕಾಳಿನ ಆಹಾರ ದೇಹಕ್ಕೆ ಹಂಡ್ರೆಡ್ ಪರ್ಸೆಂಟ್ ಪೋಷಕಾಂಶ ಒದಗಿಸುತ್ತೆ ಮುಂದಿನ ಕ್ಷೇತ್ರ ಹರಪನಹಳ್ಳಿ ಬಿಜೆಪಿಯಿಂದ ಕರ್ಣಾಕರ ರೆಡ್ಡಿ ಕಾಂಗ್ರೆಸ್ ಹಾಗೆ ಜೆಡಿಎಸ್ ಇಂದ ಇಲ್ಲಿ ಕರ್ಣಾಕರ್ ರೆಡ್ಡಿ ವರ್ಸಸ್ ಅರ್ಸಿಕೆರೆ ಕೊಟ್ರೇಶ್ ಜೆಡಿಎಸ್ ವರ್ಸಸ್ ಅನ್ನೋದ್ಕಿಂತ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಇಲ್ಲಿ ಹಣಹಣಿ ಇದೆ ಎರಡನೇ ವಿಚಾರ ಏನು ಅಂತಂದ್ರೆ ಇಲ್ಲಿ ಎಂ ಪಿ ಪ್ರಕಾಶ್ ಅವರ ಇಬ್ಬರು ಪುತ್ರಿಯರು ಟಿಕೆಟ್ ಗಾಗಿ ಫೈಟ್ ಮಾಡ್ತಾ ಇದ್ರು ಲತಾ ಮಲ್ಲಿಕಾರ್ಜುನ್ ವೀಣಾ 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 ಅವರು ಇದ್ಮಾಡ್ತಾ ಇದ್ರು ಅವರಿಬ್ಬರನ್ನ ಹೊರತುಪಡಿಸಿ ಅರ್ಸಿ ಕೆರೆ ಕೊಟ್ಟಷ್ಟು ಟಿಕೆಟ್ ಕೊಟ್ಟಿದ್ದಾರೆ ಸೊ ಇಲ್ಲಿ ಏನಾಗ್ತದೆ ಎಂ ಪಿ ಪ್ರಕಾಶ್ ಫ್ಯಾಮಿಲಿ ರಾಜಕಾರಣ ಇಲ್ಲಿ ಆಕ್ಟಿವ್ ಪೊಲಿಟಿಕಲ್ ಪೊಲಿಟಿಷಿಯನ್ಸ್ ಇಲ್ಲ ಯಾಕಂದ್ರೆ ಎಂಪಿ ಪ್ರಕಾಶ್ ಸೋಲ್ಸಿ ಕಣಕರ್ ರೆಡ್ಡಿ ಗೆದ್ದಿದ್ರು ರವೀಂದ್ರ ಅವ್ರನ್ನ ರವೀಂದ್ರ ನಂತರ ಗೆದ್ರು ರವೀಂದ್ರ ಅವ್ರನ್ನ ಸೋಲ್ಸಿದ್ರಂಗೆಲ್ಲ ಆಗಿತ್ತು ಬಟ್ ಕರ್ಣಾಕರ್ ರೆಡ್ಡಿ ವಿರೋಧಿಗಳು ವೀಕ್ ಆಗಿ ಅವಕಾಶ ಆಗುವಂತ ಸಾಧ್ಯತೆ ಹರಪನಳ್ಳಿಯಲ್ಲಿ ಈ ಬಾರಿಯೂ ಬಿಜೆಪಿ ಜಂಡ ಹಾರಬಹುದು ಅಂತಿದೆ ಗೊತ್ತಿಲ್ಲ ಕಾಯ್ದು ನೋಡ್ಬೇಕು ಒಟ್ಟಾರೆಯಾಗಿ ಬಳ್ಳಾರಿ ಹಾಗೂ ವಿಜಯನಗರ ಜಿಲ್ಲೆಯ ಹತ್ತು ವಿಧಾನಸಭಾ ಕ್ಷೇತ್ರಗಳಲ್ಲಿ ಬಿಜೆಪಿ ನಂಬರ್ ಬಿಜೆಪಿ ಮೂರರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ಕಾಂಗ್ರೆಸ್ ಏಳು ಕ್ಷೇತ್ರಗಳಲ್ಲಿ ಒಟ್ಟಾರೆ ಬಳ್ಳಾರಿ ವಿಜಯನಗರದ ಹತ್ತು ಕ್ಷೇತ್ರಗಳಲ್ಲಿ ಮೂರರಲ್ಲಿ ಬಿಜೆಪಿ ಏಳರಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಇದು ಕರ್ನಾಟಕ ಟಿವಿಯ ಫೈನಲ್ ಸರ್ವೆ ಗ್ರಾಂಡ್ ಫಿನಾಲೆ ಮೇ ಹದಿಮೂರಕ್ಕೆ ಮಿಸ್ ಮಾಡಬೇಡಿ ಅವತ್ತು ಇವತ್ತಿಂದು ಅವತ್ತಿನ ತುಲನೆ ಮಾಡಿ ಮಾತಾಡೋಣ ವೀಕ್ಷಕರೇ ಒಟ್ಟಾರೆ ಕಲ್ಯಾಣ ಕರ್ನಾಟಕದ ನಲ್ವತ್ತೊಂದು ಕ್ಷೇತ್ರಗಳ ಬಗ್ಗೆ ಮಾಹಿತಿನ ಕೊಟ್ವಿ ಮೊದಲ ಜಿಲ್ಲೆ ಮೊದಲ ಜಿಲ್ಲೆ ಕಲಬುರಗಿ ಕಲಬುರಗಿಯಲ್ಲಿ ಒಂಬತ್ತು ಕ್ಷೇತ್ರ ಇದಾವೆ ಈ ಒಂಬತ್ತರಲ್ಲಿ ಬಿಜೆಪಿ ಐದರಲ್ಲಿ ಮುನ್ನಡೆ ಕಾಂಗ್ರೆಸ್ ನಾಲ್ಕರಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ನೆಕ್ಸ್ಟ್ ಯಾದಗಿರಿ ಯಾದಗಿರಿ ಜಿಲ್ಲೆಯಲ್ಲಿ ಬಿಜೆಪಿ ಎರಡು ಕ್ಷೇತ್ರಗಳಲ್ಲಿ ಹಾಗೇನೇ ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಬೀದರ್ ಜಿಲ್ಲೆ ಎಸ್ ಬೀದರ್ ಜಿಲ್ಲೆಯಲ್ಲಿ ಆರು ವಿಧಾನಸಭಾ ಕ್ಷೇತ್ರ ಇದೆ ಈ ಆರರಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಹಾಗೂ ಜೆಡಿಎಸ್ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಪಡ್ಕೊಂಡಿದೆ ರಾಯಚೂರು ಜಿಲ್ಲೆಯ ಏಳು ಕ್ಷೇತ್ರಗಳಲ್ಲಿ ರಾಯಚೂರಲ್ಲಿ ಬಿಜೆಪಿ ಎರಡು ಕಾಂಗ್ರೆಸ್ ಮೂರು ಮತ್ತು ಜೆಡಿಎಸ್ ಎರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ಕೊಂಡಿದೆ ಕೊಪ್ಪಳ ಜಿಲ್ಲೆಯ ಐದು ಕ್ಷೇತ್ರಗಳಲ್ಲಿ ಎಸ್ ಕೊಪ್ಪಳದ ಐದು ಕ್ಷೇತ್ರದಲ್ಲಿ ಬಿಜೆಪಿ ಎರಡರಲ್ಲಿ ಮುನ್ನಡೆ ಪಡ್ಕೊಂಡಿದೆ ಕಾಂಗ್ರೆಸ್ ಒಂದು ಜೆಡಿಎಸ್ ಒಂದು ಅದೇ ರೀತಿ ಕೆಆರ್ ಪಿಪಿ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಪಡ್ಕೊಂಡಿದೆ ಫೈನಲಿ ಬಳ್ಳಾರಿ ಹಾಗೂ ವಿಜಯನಗರದ ಹತ್ತು ಕ್ಷೇತ್ರಗಳು ಬಿಜೆಪಿ ಮೂರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಏಳು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನು ಕಾಯ್ಕೊಂಡಿದೆ ಈ ಮೂಲಕ ಕಲ್ಯಾಣ ಕರ್ನಾಟಕದ ನಲವತ್ತೊಂದು ಕ್ಷೇತ್ರಗಳಲ್ಲಿ ಬಿಜೆಪಿ ಹದಿನಾರು ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಹದಿನೆಂಟರಲ್ಲಿ ಜೆಡಿಎಸ್ ಆರಲ್ಲಿ ಇತರೆ ಒಂದು ಕ್ಷೇತ್ರದಲ್ಲಿ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಒಟ್ಟಾರೆ ಟಫ್ ಆಗ್ತಾ ಇದೆ ಟಫ್ ಆಗ್ತಿದೆ ಟಫ್ ಚೇಂಜ್ ಆಗ್ತಾ ಇದೆ ಮುಂದೆ ನೋಡೋಣ